ಅವ್ರ ಮಗನ ಓದಿಸಿ ಡಾಕ್ಟರ್ ಮಾಡವ್ರೆ, ನೀನು ನನ್ನನ್ನು ಓದಿಸಿ ಏನ್ ದಬಾಕ್ಸಿದ್ಯಾ? ಅಯ್ಯ ನಿನ್ನ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಸ್ಕೂಲ್ ಕಳಿಸೋಷ್ಟ್ರಲ್ಲಿ ನನ್ನ ಜೀವನೇ ಕೈಗೆ ಬರ್ತಾ ಇತ್ತು. ನಿಜ ಹೇಳ, ನೀನ್ ನಿಜ ಹೇಳ, ಮಧ್ಯಾಹ್ನ 12 ಗಂಟೆಗೆ ಮುಂಚೆ ನೀನ್ ಯಾವತ್ತಾದ್ರೂ ಎದ್ದಿದ್ಯನಪ್ಪ? ಅಯ್ಯ ಅಯ್ಯ ಅಯ್ಯ, ಸಾಕ್ ಮಾಡ್ರಿ ರೇಡಿಯೋ ಬಾಯ್ನ. ಒಟ್ನಲ್ಲಿ ಆ ಡಾಕ್ಟರ್ ಬಂದಿರೋದು ನಿನಗೆ ಸಿಕ್ಕಾಪಟ್ಟೆ ಖುಷಿ ಆಗಿರ್ಬೇಕಲ್ಲ. 500,000 ಚಿಲ್ಲರೆ ಕಸ್ಬೇರೆ ಸಿಗ್ತಾವೆ. ಬಾಯ್, ಏನಂತ ಮಾತಾಡ್ತೀಯೋ? ನೀವಿಬ್ರು ಅವಳಿ ಜವಳಿ ಹುಟ್ಟಿದ್ರ, ಅವಾಗ ಅವ್ರಿಗೆ ನಾನು ನಿನ್ನೆ ಕೊಡ್ಬೇಕು ಅಂತಿದ್ದೆ. ಮತ್ತೆ ಕೊಡ್ಲಿಲ್ಲ? ಆ ವೈದೇಹಿ ನಿನ್ನ ಮುಟ್ತಿದ್ದಂಗೆನೆ ನೀನು ಕೊಯ್ ಅಂತ ಅಳೋಕ್ ಶುರು ಮಾಡ್ಬಿಟ್ಟೆ ಕಣು. ಮನೇಲಿ ದೊಡ್ಡವರೆಲ್ಲ ಬೇಡ ಬೇಡ ದೊಡ್ಡ ಮಗ ಅಂದ್ರು. ನಾನು ಸುಮ್ಮನ ಆಗ್ಬಿಟ್ನಪ್ಪ. ಲೇ ದೊರೆ, ನಾನೇನಾದ್ರೂ ನಿನ್ನ ಅವ್ರಿಗೆ ಕೊಟ್ಬಿಟ್ಟಿದ್ರೆ ನೀನೇ ಡಾಕ್ಟರ್ ಆಗ್ಬಿಡ್ತಿದ್ದೆ ಕಣು. ಅವ್ರ ಬಂಗ್ಲೆ ಆಸ್ತಿ ಪಾಸ್ತಿ ಈ ಕಾರು ಎಲ್ಲ ನಿಂದೇ ಆಗ್ತಾ ಇತ್ತು ಕಣಪ್ಪ. ಅಯ್ಯೋ 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 ಅಯ್ಯೋ, ಪುಟ್ಬಾಲೆ ನನ್ನ ಹಾಳು ಮಾಡ್ಬಿಟ್ಟೆಲ್ಲ. ನಾನೇನೋ ಮಾಡ್ದೆ? ಅಲ್ಲ, ಮಗು ಅಂದ್ಮೇಲೆ ಆಳತ್ತಪ್ಪ, ಅದಕ್ಕೆ ಒಂಚೂರು ಸ್ವಲ್ಪ ಗೆಜ್ಜೆ ಶಬ್ದನೋ ಗಿಲ್ಗಿಟ್ರೆ ಕೊಟ್ಟು ಸಮಾಧಾನ ಮಾಡಿ ನನ್ನೇ ಕೊಟ್ಟು ಕಳ್ಸೋದಲ್ವಾ? ಹೊಟ್ಟೆ ಕಣೋ ಗಿಲ್ಗಿರಿಗಿಲಿ ಅಂತ ಅಳ್ಳಾಡ್ಸಿ ಗಿರ್ಗಿಟ್ಲ ಕೈಯಲ್ಲಿ ಕೊಟ್ರು, ನೀನೆಲ್ಲಿ ಸುಮ್ಮನಿದ್ದೆ ಅಂತ ಅಳ್ತಾನೆ ಇದ್ದೆ. ಒಂದೇ ಒಂದ್ ನಿಮಿಷದಲ್ಲಿ ನನ್ನ ಜೀವನಾನೇ ಉಲ್ಟಾ ಪಲ್ಟಾ ಮಾಡ್ಬಿಟ್ಟಿಯಲ್ಲೇ.